ಬನ್ನಿ ಬನ್ನಿ, ಕೂರ್ಸಿ ಕೂರ್ಸಿ, ಬಾ ಕೂತ್ಕೋ. ಆರತಿ ಮಾಡಿ ಸುಮ್ಮನೆ ಕೂತ್ಕೋ, ಎಲ್ಲೂ ಓಡಾಡಬೇಡ. ಅಯ್ಯಯ್ಯೋ, ಇದಕ್ಕೆ ಬಣ್ಣ ಒಂಚೂರು ಕಡಿಮೆ ಆಗೋಯ್ತಲ್ಲ, ಕುಂಕುಮ ತರ್ತೀಯ ಹರಿ? ನೀನ್ ತಮಾಷೆಗೆ ತಾನೇ ಹೇಳಿದ್ದು, ಮತ್ತ್ಯಾಕೆ ದೃಷ್ಟಿ ತೆಗಿತಿದ್ಯಾ? ಅಯ್ಯೋ ಸುಮ್ಮನೆ ಮಾರೈತಿ, ನಾವೀಗ ಎಲ್ಲರೂ ಮುಂದೆ ಕಣ್ಣು ಕಟ್ ಮಾಡ್ಬೇಕು. ನನ್ನ ಮನೆಗಿಂತ ನಮ್ಮ ಮನೇಲೆ ನಾವು ನಾಟಕ ಮಾಡ್ಬೇಕು. ಹೊರಗಡೆ ನಾಟಕ ಮಾಡಿದ್ದಾಯ್ತಲ್ಲ, ಮತ್ತ್ಯಾಕಿಲ್ಲೇ? ಆದ್ರೂ ಹೊರಗಡೆ ಆ ಕಲ್ಪನೆಗೆ ಸರಿಯಾಗಿ ಹೇಳಿದೆ. ಆ ಮಂಕುದಿಣ್ಣೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದಿದ್ದಕ್ಕೂ ಹರಿ ಕರೆಕ್ಟಾಗಿ ಎಲ್ಲೋಗಿದ್ರಿ ಅಂತ ಕೇಳೋದಕ್ಕೂ ಸರಿ ಆಯ್ತು. ನನ್ನ ಬುದ್ಧಿಗೆ ಅದೇನು ತೋಚ್ತೋ ಏನೋ, ದೃಷ್ಟಿ ತೆಗಿಬೇಕು ಅಂತ ಹೇಳಿಬಿಟ್ಟೆ. ಅಚ್ಚು, ಒಂದು ಮಾತು ಚೆನ್ನಾಗಿ ಜ್ಞಾಪಕ ಇಟ್ಕೋ, ನಾವು ಯಾವ ಮಾತನ್ನು ಪಾಲಿಸ್ತೀವೋ ಬಿಡ್ತೀವೋ, ಹರಿ ಮುಂದೆ ಏನೇನು ಹೇಳಿದ್ದೀವೋ ಅದನ್ನೆಲ್ಲ ಪಾಲಿಸ್ಲೇಬೇಕು, ಮರಿಬೇಡ. ಗೊತ್ತಾಯ್ತಾ? ಅದೇ ಹಾಂ, ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಕೆಟ್ಟೋರ್ ಕಣ್ಣು, ತುಂಬ ಕೆಟ್ಟೋರ್ ಕಣ್ಣು, ಯಾವುದು ನನ್ನ ಪುಟ್ಟನ ಮೇಲೆ ಬೀಳ್ದೆ. ಅದೇ ಅದೇ, ಬರೀ ಇವಳ ದೃಷ್ಟಿ ತೆಗೆದ್ರೆ ಮಾತ್ರ ಸಾಕಾ? ಮಗು ದೃಷ್ಟಿ ತೆಗೆಯೋದು ಬೇಡವಾ? ಇವಳ ಮೇಲೆ ಕಣ್ಣಿದ್ದಾಗೆ ಮಗು ಮೇಲೂ ಬಿದ್ದಿರಲ್ವಾ? ಅಯ್ಯೋ ಹೌದಲ್ಲ, ನೋಡು ನಂಗೆ ತೋಚಲೇ ಇಲ್ಲ. ಇದೊಳ್ಳೆ ಮುದ್ದು ಮಗು, ಇದು ಮಗುನೋ ಅದು ಮಗುನೋ ಗೊತ್ತಿಲ್ಲ. ಬಾ ಎದ್ದು, ನಮ್ಮ ಈ ಪುಟ್ಟ ಕಂದಮ್ಮನ ಮೇಲೆ ಯಾರ ಕಣ್ಣು